ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ನನ್ನ ವಿಡಿಯೋದಲ್ಲಿ ಒಂದು ಬೇಬಿ ಫುಡ್ನ ನಾನು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಮತ್ತು ನಾವು ರಾಯರ ದರ್ಶನ ಮಾಡ್ಕೊಂಡು ಬಂದ್ವಿ, ಮತ್ತು ಸಾಯಿಬಾಬಾ ಕೂಡ ದರ್ಶನ ಮಾಡ್ಕೊಂಡು ಬಂದ್ವಿ. ಸೇಮ್ ಟೆಂಪಲ್, ಎರಡೂ ಕೂಡ ಒಂದೇ ಕಡೆ ಇದೆ. ಸೊ ಅದು ಎಲ್ಲಿದೆ, ಯಾವ ಥರ ಆಯಿತು ದರ್ಶನ ಅನ್ನೋದು ಸಹ ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ, ಹಾಗಾದರೆ ಇವತ್ತಿನ ವಿಶೇಷ ಏನೇನೆಲ್ಲ ಇದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ತುಂಬ ದಿನ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕೆ ಅಂದರೆ ನನಗೆ ಹುಷಾರಿರಲಿಲ್ಲ, ಹೆಲ್ತ್ ಅಪ್ಸೆಟ್ ಆಗಿತ್ತು. ಸೊ ವಿಡಿಯೋಸ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಸೊ ಇವಾಗ ಐ ಆಮ್ ಓಕೆ, ಆಮ್ ಹೆಲ್ದಿ. ಇನ್ಮೇಲೆ ಖಂಡಿತವಾಗ್ಲೂ 2 ದಿನ ಇಲ್ಲಾಂದ್ರೆ 3 ದಿನಾಗ ಒಂದ್ಸರಿ ಖಂಡಿತವಾಗ್ಲೂ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಡೈಲಿ ವ್ಲಾಗ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ, ಯಾಕಂದರೆ ಗೋಕುಲ್ ಗುಹೆ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಅಮ್ಮು ಮಾವಿನ ಹಣ್ಣಿನ ಜೊತೆ ಆಟ ಆಡ್ತಾ ಇದ್ದಾಳೆ. ಇದು ನಮ್ಮ ಅಮ್ಮ ರಿಲೇಟಿವ್ ಒಬ್ಬರು ಫಾರ್ಮಿಂದ ತರಿಸ್ಕೊಟ್ಟಿದ್ರು. ಸೊ ತುಂಬ ಚೆನ್ನಾಗಿತ್ತು, 2 ಬಾಕ್ಸ್ ತರಿಸ್ಕೊಟ್ಟಿದ್ರು. ಅದಕ್ಕೆ ಅಮ್ಮು ಕೈಲಿ ಕೊಟ್ಟಿದ್ದೀನಿ, ನೋಡೋ ಹೇಗಿದೆ ಅಂತ ಅಂದ್ಬಿಟ್ಟು. ಜಸ್ಟ್ ಓಪನ್ ಮಾಡುವಾಗಲೇ ಹಠ ಮಾಡ್ತಾ ಇದ್ಲು, ಅದಕ್ಕೆ ಸರಿ ಆಯಿತು ಅಂತ ಅವಳ ಮುಂದೆನೇ ಇಟ್ಟಿದ್ದೀನಿ, ನೀನೇ ಓಪನ್ ಮಾಡು ನೋಡು ಅಂತ ಅಂದ್ಬಿಟ್ಟು. ಆ ಮ್ಯಾಂಗೋ ಇಟ್ಕೊಂಡು ಒಂದು ಫೋಟೋ ತೆಗೆಯೋಣ ಅಂತ ತುಂಬ ಟ್ರೈ ಮಾಡಿದೆ, ಆದರೆ ಆಗಲೇ ಇಲ್ಲ, ಸರಿಯಾಗಿ ಪೋಸ್ ಕೊಡ್ಲಿಲ್ಲ. ಅವಳು ಟಕ್ ಟಕ್ ಅಂತ ಬೀಳಿಸ್ತಾ ಇದ್ಲು ಆ ಮಾವಿನ ಹಣ್ಣನ್ನ. ಇವಾಗ ಮಳೆ ಎಲ್ಲ ಚೆನ್ನಾಗಿ ಬರ್ತಾ ಇರೋದ್ರಿಂದ ಮಾವಿನ ಸೀಸನ್ ಸ್ವಲ್ಪ ಕಡಿಮೆ ಆದಂಗೆ ಅನಿಸ್ತಾ ಇದೆ. ಅಷ್ಟು ಮಾವಿನ ಹಣ್ಣು ಮೊದಲಿನ ಥರ ಬರ್ತಾ ಇಲ್ಲ, ಅಂದರೆ ಮಳೆ ಆದರೆ ಸ್ವಲ್ಪ ಮಾವಿನ ಹಣ್ಣೆಲ್ಲ ಬೇಗ ಹೋಗ್ಬಿಡುತ್ತೆ ಅಂತಾರಲ್ಲ, ಹಾಗೆ ಜಾಸ್ತಿ ದಿನ ಇಡೋದಕ್ಕೆ ಆಗೋದಿಲ್ಲ. ಬಟ್ ಇದು ಹಣ್ಣು ಎಷ್ಟು ಸ್ವೀಟ್ ಆಗಿತ್ತು ಅಂತ ಅಂದರೆ ತುಂಬ ಚೆನ್ನಾಗಿತ್ತು. ನಾವಂತೂ ಒಂದು ತಿಂದರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರಲಿಲ್ಲ, ಒಬ್ಬೊಬ್ಬರು 2 ತಿಂದ್ವಿ, ಚೆನ್ನಾಗಿತ್ತು. ಅಂದರೆ ಈ ವರ್ಷದಲ್ಲಿ ನಾವು ಈ 2 ಬಾಕ್ಸ್ ಮಾವಿನ ಹಣ್ಣು ತಿಂದಿದ್ದೇ ನಮಗೆ ತುಂಬ ಖುಷಿ ಆಗಿದ್ದು. ಯಾಕಂದರೆ ಸ್ವಲ್ಪ 1 ಕೆಜಿ 2 ಕೆಜಿ ತರಿಸ್ದಾಗ ಅದು ಸಾಕಾಗೋದೇ ಇಲ್ಲ, ನಮ್ಮ ಮನೇಲೆಲ್ಲ ಸ್ವಲ್ಪ ಜಾಸ್ತಿ ಜನ ಅಲ್ವಾ, ಸಾಕಾಗ್ತಾನೆ ಇರಲಿಲ್ಲ, ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾನೆ ಇರಲಿಲ್ಲ ಅದು ತಿಂದಿದ್ದು. ಸೊ ಇದು 2 ಬಾಕ್ಸ್ ತರಿಸಿದ್ಮೇಲೆ, ಅಂದರೆ ಇದು ಗಿಫ್ಟೆಡ್ ಬಾಕ್ಸ್ ಬಂದಮೇಲೆ ತಿಂದಿದ್ದು ತುಂಬಾ ಖುಷಿ ಆಯಿತು. ಇವಾಗ ಮಳೆ ಚೆನ್ನಾಗಿ ಆಗ್ತಾ ಇರೋದ್ರಿಂದ ಮನೆ ಕೂಡ ತಣ್ಣಗೆ ಚೆನ್ನಾಗಿದೆ, ನನಗಂತೂ ತುಂಬ ಆರಾಮ ಅನಿಸ್ತಾ ಇದೆ. ಅಮ್ಮು ಕೂಡ ಚೆನ್ನಾಗಿದ್ದಾಳೆ, ಅವಳಿಗೆ ಬಿಸಿಲು ತಡೆಯಕ್ಕೆ ಆಗ್ತಾ ಇರಲಿಲ್ಲ, ನನಗೂ ತಡೆಯಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವಾಗಂತೂ ಆರಾಮಾಗಿದ್ದಾಳೆ, ಚೆನ್ನಾಗಿದ್ದಾಳೆ, ಮೊದಲಿಗಿಂತ ಹೆಲ್ದಿ ಆಗಿದ್ದಾಳೆ ಅಂತಲೇ ಹೇಳ್ಬೋದು. ಮಳೆ ಆಗ್ತಾ ಇರೋದ್ರಿಂದ ನನಗಂತೂ ತುಂಬಾ ಖುಷಿ ಇದೆ. ಬನ್ನಿ, ಅಮ್ಮಗೋಸ್ಕರ ನಾನು ಯಾವೊಂದು ಡಿಶ್ನ ಮಾಡಿದ್ದೆ, ಮತ್ತು ಅವಳಿಗೆ ತುಂಬ ಇಷ್ಟಪಟ್ಕೊಂಡು ತಿಂತಾಳೆ, ಸೊ ನನಗೂ ಸೇರಿಸಿ ಯಾವ ರೀತಿ ಮಾಡಿಕೊಂಡೆ ಅನ್ನೋದನ್ನು ನಾನೀಗ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಇವತ್ತು ಖಾರ ಪೊಂಗಲ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಹೆಸರು ಬೇಳೆ ಮತ್ತು ಅಕ್ಕಿನ ಎರಡೂ ನೀಟಾಗಿ ತೊಳೆದ್ಬಿಟ್ಟು ಕುಕ್ಕರ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 1-3 ವಿಷಲ್ಲು ಚೆನ್ನಾಗಿ ಕೂಗಿಸ್ಕೊಳ್ಳಿ, ಯಾಕೆಂದರೆ ನಾವು ಖಾರ ಪೊಂಗಲ್ ಮಾಡುವಾಗ ಅದು ಮೆತ್ತಿರಬೇಕು ಅನ್ನ, ಆವಾಗಲೇ ಚೆನ್ನಾಗಿರುತ್ತೆ. ಸ್ವಲ್ಪ ಅಕ್ಕಕ್ಕಿ ಎಲ್ಲ ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಖಾರ ಪೊಂಗಲು, ನೋಡಿ ಎಷ್ಟು ಚೆನ್ನಾಗಿ ಮೆತ್ತಿದೆ ಅಂತ. ಸೊ ನಾನೇನು ಯಾವಾಗಲೂ ಏನು ಮಾಡ್ತೀನಿ ಅಂತ ಅಂದರೆ, ಖಾರ ಪೊಂಗಲ್ ಮಾಡ್ಕೊಳ್ಳುವಾಗ ಅಮ್ಮುಗೆ ಅಂತಲೇ ಸಪ್ರೇಟಾಗಿ ನಾನು ಮಾಡ್ಕೊಳ್ತೀನಿ. ಸೊ ಯಾವ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ 2 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡ್ಮೇಲೆ ಒಂದು ಚಿಟಿಕೆಯಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಜೀರಿಗೆ ಹಾಕ್ಕೊಂಡ್ರೂ ಅವಳಿಗೆ ಆ ಜೀರಿಗೆನ ತಿನ್ನಿಸೋದಿಲ್ಲ, ತಿನ್ನಿಸೋವಾಗ ಸಪ್ರೇಟ್ ಮಾಡ್ಕೊಂಡ್ಬಿಡ್ತೀನಿ. ಮತ್ತು ಚಿಕ್ಕದೊಂದು ಪೀಸಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ, 2 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಅಮ್ಮಗೆ ರೂಢಿ ಇದೆ ಬೆಳ್ಳುಳ್ಳಿ ಶುಂಠಿ ಎಲ್ಲ ತಿಂದು. ಮತ್ತು 1-5 ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಅಮ್ಮಗೆ ತುಂಬ ಇಷ್ಟ ಆಗುತ್ತೆ ಯಾವಾಗ್ಲೂ. ಸೊ ಚೆನ್ನಾಗಿ ಫ್ರೈ ಆಗಲಿ, ಫ್ರೈ ಆದ್ರೇ ಅದ್ರ ಟೇಸ್ಟ್ ಕೂಡ ಬರುತ್ತೆ, ಮತ್ತು ಅದ್ರದ್ದು ರಸ ಎಲ್ಲ ಬಿಡತ್ತಲ್ವಾ, ಸೊ ಅನ್ನದ ಜೊತೆ ಸೇರ್ಕೊಳ್ಳುತ್ತೆ. ನಾವು ಖಾರ ಪೊಂಗಲ್ ಮಾಡ್ಕೊಳ್ಳುವಾಗ ಅಮ್ಮಗೂ ಸಹ ನಾನು ಸೈಡಲ್ಲಿ ಈ ರೀತಿಯಾಗಿ ಮಾಡ್ಕೊಂಡ್ಬಿಡ್ತೀನಿ, ಅವಳಂತೂ ತುಂಬ ಇಷ್ಟಪಟ್ಕೊಂಡು ತಿಂತಾಳೆ. ಇದೆಲ್ಲನೂ ಫ್ರೈ ಆಗಿದ ನಂತರ ನಾನು ರೈಸ್ನ ಇದ್ರಲ್ಲಿ ಹಾಕೊಳ್ತಾ ಇದ್ದೀನಿ. ರೈಸ್ ತಳಭಾಗದಲ್ಲಿರುತ್ತಲ್ಲ, ಸ್ವಲ್ಪ ಸೈಡಲ್ಲಿ ಇರೋದು ಹಾಕೊಳ್ಳಿ, ಯಾಕಂದರೆ ಅದು ಜಾಸ್ತಿ ಮೆತ್ತಿಗಿರುತ್ತೆ. ಮೇಲ್ಭಾಗದ್ದು ಸ್ವಲ್ಪ ಅದು ಕಂಪೇರ್ ಮಾಡಿದ್ರೆ ಸ್ವಲ್ಪ ಅಷ್ಟು ಅರಳಿರೋದಿಲ್ಲ, ಅದಕ್ಕೆ ಸ್ವಲ್ಪ ಸೈಡಲ್ಲಿ ಇಲ್ಲಾಂದರೆ ತಳಭಾಗದಲ್ಲಿ ಇರೋದನ್ನ ಹಾಕೊಳ್ಳಿ, ಅವಾಗ ತುಂಬ ಮೆತ್ತಿಗಿರುತ್ತೆ. ಅದಾದಮೇಲೆ ನಾನು ಸ್ವಲ್ಪ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ, ಅದನ್ನು ಹಾಕೊಳ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಮೆತ್ತಿಗೆ ಒಂಥರ ಪಾಯಸ ಥರ ಇರಬೇಕು, ಆವಾಗ್ಲೇ ಖಾರ ಪೊಂಗಲ್ ಚೆನ್ನಾಗಿರೋದು. ಅಂದರೆ ತುಂಬ ಆ ರೀತಿ ಮಾಡ್ಕೊಳ್ಳಲ್ಲ, ಒಂಥರ ಅಮ್ಮ ತಿನ್ನೋದಕ್ಕೆ ಇಷ್ಟ ಆಗಬೇಕು ಆ ರೀತಿಯಾಗಿ ಮಾಡ್ಕೊಳ್ತೀನಿ ನಾನು. ಯಾರಾದರೂ 9 ಮಂತ್ಸಿಂದ ಫೀಡ್ ಮಾಡ್ತೀನಿ ಇದನ್ನು ಅನ್ನೋದಾದರೆ ಮ್ಯಾಶರಲ್ಲಿ ಮ್ಯಾಶ್ ಮಾಡ್ಕೋಬೇಕಾಗತ್ತೆ, ಇಲ್ಲಾಂತಂದರೆ ಸೌಟಲ್ಲೇ ಸ್ವಲ್ಪ ಜಾಸ್ತಿ ಟೈಮು ಮ್ಯಾಶ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಇದಕ್ಕೆ ನಾನು 1 ಚಿಟಿಕೆ ಉಪ್ಪು ಮತ್ತು 1 ಚಿಟಿಕೆ ಪೆಪ್ಪರ್ ಹಾಕ್ಕೊಳ್ತಾ ಇದ್ದೀನಿ. ಮೊದಲೇ ನಾನು ರೈಸ್ಗೆ
ಸಾಲ್ಟ್ ಹಾಕಿದ್ದೆ, ಅಂದರೆ ಜಾಸ್ತಿ ಹಾಕಿರಲಿಲ್ಲ, ಸ್ವಲ್ಪ ಹಾಕಿದ್ದೆ. ಈಗ ಒಂದು ಚಿಟಿಕೆ ಹಾಕೊಳ್ತಾ ಇದ್ದೀನಿ. 9 ಮಂತ್ಸಿಂದ ಏನಾದರೂ ಕೊಡ್ತೀನಿ ಅಂತ ಅಂದರೆ ಒಂದು ಚಿಟಿಕೆ ಉಪ್ಪು ಹಾಕೊಳ್ಳಿ ಸಾಕು, ಜಾಸ್ತಿ ಹಾಕೋದು ಬೇಡ. ನೀವೇನಾದರೂ ರೈಸ್ಗೆ ಹಾಕಿದ್ದೀನಿ ಅಂದರೆ ಅಷ್ಟೇ ಸಾಕು, ಜಾಸ್ತಿ ಉಪ್ಪು ಬೆಲ್ಲ ಅನ್ನಿಸ್ಬಾರ್ದು ಅವ್ರಿಗೆ, ಜಸ್ಟ್ ಟೇಸ್ಟ್ ಸಿಗಬೇಕು ಅಷ್ಟು ಮಾತ್ರ ಹಾಕ್ಕೊಳ್ಬೇಕು ಯಾವಾಗ್ಲೂ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ತುಂಬ ಚೆನ್ನಾಗಾಗಿತ್ತೆ. ಮತ್ತು ಅದು ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾವು ತುಪ್ಪದಲ್ಲಿ ಅದು ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿರೋದು, ಅದ್ರ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ತಾ ಇದ್ದೀನಿ. ಈ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಒಂದು ಪಿಕ್ ತೆಗ್ದು ತಮ್ಮನೇಲ್ಗೆ ಹಾಕಿದ್ದೀನಿ, ನೀವು ನೋಡಿರ್ಬೋದು ಅಂತ ಅನ್ಸತ್ತೆ. ಇಷ್ಟ ಇದಾದಮೇಲೆ ಇದನ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ. ಈ ಕೊತ್ತಂಬರಿನೂ ಸಹ ನಾನು ಅವಳಿಗೆ ತಿನ್ಸೋದಕ್ಕೆ ಹೋಗಲ್ಲ, ಯಾಕಂದರೆ ಈ ಕೊತ್ತಂಬರಿ ಸೊಪ್ಪು ಆಮೇಲೆ ಇನ್ನೇನಾದರೂ ಈ ಜೀರಿಗೆ ಇದೆಲ್ಲ ಅವಳಿಗೆ ಗಂಟ್ಲಲ್ಲಿ ಏನಾದರೂ ಸಿಗಾಕೊಂತು ಮಕ್ಕಳಿಗೆ ಅಂದರೆ ಮತ್ತೆ ಅವ್ರು ತಿನ್ಬೇಕು ಅಂತ ಅಂದರೆ ನಾವು ತುಂಬ ಕಷ್ಟ ಆಗಿಬಿಡುತ್ತೆ ತಿನ್ಸೋದು. ಅದಕ್ಕೆ ನಾನು ಏನು ಮಾಡ್ತೀನಿ, ಇದೆಲ್ಲ ಮಿಕ್ಸ್ ಮಾಡಿ ಅದ್ರ ಫ್ಲೇವರ್ ಹೋಗಿರುತ್ತಲ್ವಾ, ಅದಕ್ಕೆ ನಾನೇನು ಮಾಡ್ತೀನಿ, ತಿನ್ಸೋವಾಗ ಇದೆಲ್ಲನೂ ಸಪ್ರೇಟ್ ಮಾಡಿಬಿಡ್ತೀನಿ. ನೋಡಿ ನಾನು ಅಮ್ಮಗೆ ಇಷ್ಟು ಹಾಕೊಂಡು ಬಂದಿದ್ದೀನಿ, ಮೊದಲು ಇದು ತಿನ್ನಲಿ ಆಮೇಲೆ ಹಾಕೋಬರೋಣ ಅಂದ್ರೆ ಅಂತ, ಇಲ್ಲ ಅಂತಂದರೆ ಆರೋಗ್ಬಿಡುತ್ತಲ್ವಾ. ಬಿಸಿ ಬಿಸಿ ತಿನ್ನಿಸ್ಬೇಕು, ಅಂದರೆ ಬಿಸಿ ಅಂದರೆ ಸ್ವಲ್ಪ ವಾರ್ಮ್ ಆಗಿರಬೇಕು. ಜಾಸ್ತಿ ಹಾಕೊಂಡು ಬಂದು ಅದೆಲ್ಲ ಕೋಲ್ಡ್ ಆಗಿಬಿಡತ್ತೆ, ತಣ್ಣಗಾಗ್ಬಿಡತ್ತೆ. ಆ ರೀತಿಯಾಗಿ ತಿನ್ಸೋಕೆ ಹೋಗ್ಬೇಡಿ, ಅವಾಗಲೇ ಶೀತ ನೆಗಡಿ ಎಲ್ಲ ಆಗೋದು. ಸ್ವಲ್ಪ ಬೆಚ್ಚಿಗಿರಲಿ, ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹಾಕೊಂಡು ತಿನ್ನಿಸಿ. ಇವಾಗೆಲ್ಲ ಅಮ್ಮಗೆ ನಾನು ಬಟ್ಲಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿ ತಿನ್ಸೋದೆಲ್ಲ ಸ್ವಲ್ಪ ಕಡಿಮೆ ಮಾಡ್ತಾ ಬರ್ತಾ ಇದ್ದೀನಿ. ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ ನಾನು ಅವಳಿಗೆ, ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನೋಡಿ ತಿಂತಾ ಇದ್ದಾಳೆ ಅಮ್ಮು, ಯಾವುದೇ ರೀತಿಯಾಗಿ ತೊಂದರೆ ಮಾಡಲ್ಲ. ನನಗೆ ಇಬ್ಬರು ಮಕ್ಕಳೂ ಅಷ್ಟೇ, ಗೋಕುಲು ಅಷ್ಟೇ, ಇವಳು ಅಷ್ಟೇ, ಊಟದ ವಿಷಯದಲ್ಲಿ ನನಗೆ ಯಾವುದೇ ರೀತಿಯಾಗಿ ತೊಂದರೆ ಮಾಡಿಲ್ಲ. ಇದು ತಿನ್ನಲ್ಲ ಅದು ತಿನ್ನಲ್ಲ ಅಂತೆಲ್ಲ ಹೇಳಿಲ್ಲ, ಅಂದರೆ ಚೆನ್ನಾಗಿ ಟೇಸ್ಟಿಯಾಗಿ ಮಾಡಿಕೊಟ್ರೆ ಆಯಿತು ತಿನ್ಬಿಡ್ತಾರೆ. ಇನ್ನೇನಾದರೂ ಅವ್ರಿಗೆ ಗಂಟ್ಲಿಗೆ ಸಿಕ್ಕಾಕೊಳ್ಳೋ ಥರ ಏನಾದರೂ ಕೊಟ್ಬಿಟ್ರೆ ಮಾತ್ರ ತಿನ್ನೋದಿಲ್ಲ, ಅದನ್ನು ನೋಡ್ಕೋಬೇಕು ಅಷ್ಟೇ. ಅಮ್ಮು ಅಂತೂ ತುಂಬ ಇಷ್ಟಪಟ್ಕೊಂಡು ತಿಂತಾಳೆ. ಟಿವಿ ಆನ್ ಆಗಿತ್ತು, ಅವಳಿಗೆ ಫೇವ್ರೇಟ್ ಅಂದರೆ ಕೋಕೋ ಮೆಲನ್ ಬರುತ್ತೆ ಟಿವಿನಲ್ಲಿ, ಅಂದರೆ ಯೂಟ್ಯೂಬಲ್ಲಿ ಹಾಕ್ತೀವಿ ನಾವು, ಅದನ್ನು ಒಂದು ಸ್ವಲ್ಪ ನೋಡ್ತಾಳೆ, ಇಂಟ್ರೆಸ್ಟಾಗಿ ನೋಡ್ತಾಳೆ ಸ್ವಲ್ಪ. ಅದೆಲ್ಲ ಗೊಂಬೆ ಎಲ್ಲ ಬರ್ತಾ ಇರ್ತಲ್ಲ, ಸ್ವಲ್ಪ ಇಂಟ್ರೆಸ್ಟಾಗಿ ನೋಡ್ತಾಳೆ, ನೋಡ್ತಾ ಇದ್ದಾಳೆ. ಟಿವಿ ನೋಡ್ಕೊಂಡೆಲ್ಲ ತಿನ್ನಿಸ್ಬಾರ್ದು ಅಂತಾರೆ, ಬಟ್ ಅವಳು ನೋಡ್ತಾ ಇದ್ಲು, ನಾನು ಪ್ಲೇಟಲ್ಲಿ ಹಾಕೊಂಬಂದಾಗ ಟಿವಿ ನೋಡ್ತಾ ಇದ್ಲು, ಸೊ ನೋಡಲಿ ಬಿಡು ಅಂತ ಹೇಳಿ ಹಾಗೆ ತಿನ್ನಿಸ್ತಾ ಇದ್ದೀನಿ. ತಿನ್ನೋದಕ್ಕೆ ಮಾತ್ರ ಯಾವುದೇ ರೀತಿಯಾಗಿ ಹಠ ಮಾಡೋದಿಲ್ಲ ಅವಳು, ಆರಾಮಾಗಿ ತಿನ್ಕೋತಾಳೆ. ಇನ್ನೂ ಹೊಟ್ಟೆ ಹಸಿ ಅಂತ ಬಂದು ಹೇಳ್ತಾಳೆ, ಆ ಸಿಗ್ನಲ್ ಮಾಡ್ತಾಳೆ ನನಗೆ, ಆ ಅಂತೆಲ್ಲ ಹೇಳ್ತಾ ಇರ್ತಾಳೆ ನನಗೆ. ಅವಾಗಲೇ ಗೊತ್ತಾಗ್ಬಿಡುತ್ತೆ ನನಗೆ ಅವಳಿಗೆ ಹೊಟ್ಟೆ ಹಸಿ ಆಗ್ತಾ ಇದೆ ಅಂತ. ಇಲ್ಲಾಂದರೆ ತಿನ್ನಿಸಿದ್ಮೇಲೆ ಒಂದು 3 hours ಆದಮೇಲೆ ಖಂಡಿತವಾಗ್ಲೂ ನಾನು ಅವಳಿಗೆ ಫೀಡ್ ಮಾಡ್ತೀನಿ. ಬೇರೆ ಏನಾದರೂ ಫ್ರೂಟ್ಸು ಆ ಥರ ನಾನೇನಾದರೂ ಕೊಡ್ತಾ ಇರ್ತೀನಿ. ಇವಾಗೆಲ್ಲ ಸ್ವಲ್ಪ ಹೊಟ್ಟೆ ಹಸಿ ಜಾಸ್ತಿನೇ ಆಗುತ್ತೆ, ಮಳೆಗಾಲ ಅಲ್ವಾ, ಜಾಸ್ತಿನೇ ಆಗುತ್ತೆ. ಮಕ್ಕಳು ಹೊಟ್ಟೆ ಹಸಿ ತಡೆಯೋದಿಲ್ಲ, ಏನಾದರೂ ಕೊಡ್ತಾ ಇರಬೇಕು. 3 hours ನಾವು ಏನಾದರೂ ಕೊಡಲೇಬೇಕು, ಒಂದೇ ಸಾರಿ ಹೊಟ್ಟೆ ತುಂಬಷ್ಟು ತಿನ್ಸೋಕ್ಕೂ ಹೋಗಬಾರ್ದು. ಎಷ್ಟು ಅಮೌಂಟ್ ತೊಗೊತಾಳೆ ಅನ್ನೋದು ಸಹ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ನಿಮಗೆ. ಅವಳು ಅಷ್ಟೇ ತಿನ್ಲು, ಆಮೇಲೆ ನನಗೆ ಬೇಡ ಬೇಡ ಅಂತಲೇ ಅಂದ್ಲು ಅವಳು, ಆಮೇಲೆ ತಿನ್ಸೋಣ ಅಂತ ಹೇಳಿಬಿಟ್ಟು ನಾನು ಸುಮ್ಮನಾದೆ. ಆಮೇಲೆ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಕೊಟ್ಟೆ, ಟೇಸ್ಟಾಗಿ ಚೆನ್ನಾಗಿರುತ್ತೆ ಅಂತ ಬಿಸಿ ಮಾಡಿ ಕೊಟ್ಟೆ. ಒಂದು 2-3 ತಿಕ್ ತಿಂದ್ಲು, ಆಮೇಲೆ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ಫ್ರೂಟ್ಸ್ ಕೊಟ್ಟೆ, ತಿನ್ಕೊಂಡ್ಲು. ಅವಳು ಆ್ಯಪಲ್ಲು, ಬನಾನ ಮತ್ತು ಚೀಕು ಫ್ರೂಟು, ಪಪ್ಪಾಯ ಇದೆಲ್ಲ ತುಂಬ ಚೆನ್ನಾಗಿ ತಿನ್ಕೊತಾಳೆ. ಆ್ಯಪಲ್ ಕೂಡ ತಿಂತಾಳೆ. ಆ್ಯಪಲ್ನ ನಾನು ಅಷ್ಟೇ ಅದನ್ನು ಸ್ಟೀಮ್ ಮಾಡಿ ಎಲ್ಲ ಕೊಡೋದಿಲ್ಲ, 9 months 10 months ಸ್ಟೀಮ್ ಮಾಡಿ ಕೊಟ್ಟೆ ಆ್ಯಪಲ್ನ. ಆಮೇಲೆ ನಾನು ಅದನ್ನು ಡೈರೆಕ್ಟಾಗೇ ಒರೆದು ಒರೆದು ಕೊಟ್ಟೆ ತಿನ್ಕೊತಾ ಇದ್ಲು. ಸೇಮ್ ನಾನು ಪಪ್ಪಾಯ ತಿನ್ನೋದು ಹೇಗೆ ಅಂತ ತೋರಿಸಿದ್ನಲ್ಲ ಆ ಥರ. ನೋಡಿ ಇಲ್ಲಿ ಪ್ಲೇಟಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿಯಾಗಿ ನಾನು ಸಪ್ರೇಟ್ ಮಾಡಿದ್ದೀನಿ ಅಂತ. ಈ ರೀತಿಯಾಗಿ ಸಪ್ರೇಟ್ ಮಾಡ್ಕೋಬೇಕು, ಅಂದರೆ ನಿಮ್ಮ ಮಗು ತಿನ್ನತ್ತೆ ಅಂದರೆ ಓಕೆ, ನನ್ನ ಮಗಳು ತಿನ್ನೋದಿಲ್ಲ, ಏನಾದರೂ ಸಿಕ್ಕಾಕೊ ಅಂತ ಸಪ್ರೇಟ್ ಮಾಡಿದ್ದೀನಿ. ಮತ್ತು ಇದು ನಮಗೆ ಅಂತ ಮಾಡ್ಕೊಂಡಿರೋ ಖಾರ ಪೊಂಗಲ್ಲು, ಚೆನ್ನಾಗಾಗತ್ತೆ ನನ್ನ ಕೈಯಲ್ಲಿ ಖಾರ ಪೊಂಗಲ್ಲು. ತುಂಬ ಇಷ್ಟಪಟ್ಕೊಂಡು ತಿಂತಾರೆ ನಮ್ಮನೇಲಿ ಎಲ್ಲರೂ ಸಹ. ಒಂದ್ಸರಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ನೀವು ಹೇಗೆ ಮಾಡ್ತೀರೋ ನಾನು ಹಾಗೆ ಮಾಡ್ತೀನಿ, ಏನು ಅದರಲ್ಲೇನು ಬದಲಾವಣೆ ಏನಿರಲ್ಲ, ಆದರೆ ಚೆನ್ನಾಗಾಗತ್ತೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರಲ್ವ, ಸೊ ಅದಕ್ಕೋಸ್ಕರ ಒಂದ್ಸರಿ ಖಂಡಿತವಾಗ್ಲೂ ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಜಸ್ಟ್ ಹಾಗೆ ಒಂದು ಕ್ಯಾಪ್ಚರ್ ಮಾಡಿದೆ, ಖಾರ ಪೊಂಗಲ್ ಮಾಡಿದ್ನಲ್ಲ ಅದಕ್ಕೋಸ್ಕರ. ಯಾವಾಗಲೂ ಖಾರ ಪೊಂಗಲ್ ನಾವು ಮಾಡ್ಕೊಳ್ಬೇಕಾದ್ರೆ ಅಮ್ಮಗೂ ಈ ರೀತಿಯಾಗಿ ಎತ್ತಿಟ್ಕೊಂಡು ನಾನು ಅವಳಿಗೂ ಸೇರಿಸಿ ಮಾಡ್ಕೊಂಡ್ಬಿಡ್ತೀನಿ, ಸೊ ಇಬ್ರಿಗೂ ಸರಿ ಹೋಗುತ್ತೆ ಅಲ್ವಾ. ಅದಕ್ಕೋಸ್ಕರ ಜಾಸ್ತಿ ಟೆನ್ಷನ್ ಮಾಡ್ಕೋಬಾರ್ದು, ಏನು ಮಾಡಲಿ ಅಂತ. ನಾವೇನು ತಿಂತೀವೋ ಅದರಲ್ಲೇ ಅವ್ರಿಗೆ ತಿನ್ನಿಸ್ತಾ ಬರಬೇಕು, ಅವಾಗಲೇ ಹಾಗೆ ರೂಢಿ ಆಗಿಬಿಡ್ತಾರೆ ಅವರು ಸಹ. ಬೆಳಗ್ಗೆ ಹೊತ್ತು ನಮಗೂ ಸಹ ತುಂಬಾ ಬಿಸಿ ಇರುತ್ತೆ ಅಲ್ವಾ ಕಿಚನಲ್ಲಿ, ಸೊ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಮಗೂ ಸಹ ಟೈಮ್ ಕೂಡ ಸೇವ್ ಆಗುತ್ತೆ.
ಮಧ್ಯಾಹ್ನ ಅರೌಂಡ್ ಈವ್ನಿಂಗ್ ಟೈಮಲ್ಲಿ ನಾನು ಸ್ವಲ್ಪ ತುಪ್ಪ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು, ತುಪ್ಪ ಎಲ್ಲ ಕಾಯಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ. ನಮ್ಮ ಅಮ್ಮನ ಕರೆದಿದ್ದಕ್ಕೆ, ನೀನು ವಿಡಿಯೋ ಮಾಡಿದ್ಯಲ್ವಾ, ನೀನೇ ನೋಡ್ಕೊಂಡು ನೀನೇ ಮಾಡು ಅಂತ ಹೇಳಿಬಿಟ್ರು. ಸರಿ ಆಯಿತು ಮಾಡ್ತೀನಿ ಬಿಡು ಅಂತ ಹೇಳಿಬಿಟ್ಟು ಒಂದು ಫಸ್ಟ್ ಟೈಮ್ ನಾನು ಮಾಡ್ಕೊಂಡಿದ್ದು. ಯಾವಾಗಲೂ ನಮ್ಮ ಅಮ್ಮ ಕೈಯಲ್ಲೇ ನಾನು ತುಪ್ಪ ಕಾಯಿಸ್ಕೊಳ್ಳೋದು. ಮತ್ತು ಇದು ತುಪ್ಪನ ನಾನು ನಿಮ್ಗೆ ಆಲ್ರೆಡಿ ಹೇಗೆ ಕಾಯಿಸ್ಕೊಳ್ಳೋದು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಹೊಸ ಸಬ್ಸ್ಕ್ರೈಬರ್ ಅಂತ ಹೇಳಿದ್ರೆ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಾನು ಯಾವ ರೀತಿ ಮಗುಗೆ ತುಪ್ಪ ಕಾಯಿಸ್ಕೊಳ್ತೀನಿ ಅನ್ನೋದನ್ನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಓಕೆನಾ. ನಾನು ಯೂಸ್ ಮಾಡೋದು ಆಶೀರ್ವಾದ್ ತುಪ್ಪ, ನಿಮಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಆಶೀರ್ವಾದ್ ಆರ್ಗ್ಯಾನಿಕ್ ಅಂತ ಸಿಗುತ್ತೆ ಈ ತುಪ್ಪನೇ. ಮನೇಲಿ ಎಲ್ರಿಗೂ ಸಹ ಇದನ್ನೇ ಯೂಸ್ ಮಾಡೋದು ನಾವು. ಮತ್ತು ಅಮ್ಮಗೆ ಅಕ್ಕಿ ಸರಿ ಖಾಲಿಯಾಗಿ ಹೋಗ್ಬಿಟ್ಟಿತ್ತು, ನಿಮ್ಗೆ ಚೆನ್ನಾಗಿ ಗೊತ್ತು. ನಾನು ಮಲ್ಟಿಗ್ರೇನ್ ಸರಿ ಜೊತೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ತುರ್ತುರಿಯಾಗಿರೋ ಅಕ್ಕಿ ಸರಿನ ಆ್ಯಡ್ ಮಾಡ್ತೀನಿ. ಯಾಕೆ ಅಂದರೆ ಸ್ವಲ್ಪ ಚೆನ್ನಾಗಿ ಗಟ್ಟಿನೂ ಬರುತ್ತೆ, ಅದಾದ ನಂತರ ಅವಳಿಗೆ ತಿನ್ನೋದಕ್ಕೆ ಈಸಿ ಆಗುತ್ತೆ ಅನ್ನೋದು ಮೇನ್ ಕಾರಣ. ನಾನು ಅಕ್ಕಿ ಸರಿನ ಅಕ್ಕಿ ಪೌಡರ್ನ ನಾನು ಆ್ಯಡ್ ಮಾಡೋದು. ನಾನೇ ತುರ್ತುರಿಯಾಗಿ ಅದನ್ನು ರುಬ್ಕೊಂಡಿರ್ತೀನಿ. ಅದನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದರೆ ನೋಡ್ಕೊಂಡು ಬನ್ನಿ. ಅಮ್ಮ ತುಂಬ ತರಲೆ ಆಗಿಬಿಟ್ಟಿದ್ದಾಳೆ, ಫುಲ್ಲು ಕಿರಿಚ್ತಾಳೆ. ಎಷ್ಟು ಕಿರಿಚ್ತಾಳೆ ಅಂದರೆ ಮೂರು ನಾಲ್ಕು ಮನೆ ಕೇಳಿಸ್ಬೇಕು ಆ ರೀತಿಯಾಗಿ ಕಿರಿಚ್ತಾಳೆ ಅವಳು. ಎಲ್ಲ ನನ್ನ ಮಗ ಮತ್ತು ನಮ್ಮ ಅಣ್ಣನ ಮಗ ಇಬ್ಬರೂ ಹೇಳ್ಕೊಟ್ಟಿರೋದು ಅವಳಿಗೆ. ಇದೆಲ್ಲ ಮುಗಿಸ್ಕೊಂಡು ಇದೆಲ್ಲ ಆದಮೇಲೆ ನಮ್ಮಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಮತ್ತು ನನಗೂ ಹೇಳಿದ್ರು ರೆಡಿಯಾಗು ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು. ನಮ್ಮ ದೊಡ್ಡಮ್ಮ ಕೂಡ ಬಂದಿದ್ರು, ಸೊ ಎಲ್ಲರೂ ಸೇರಿ ನಾವೆಲ್ಲಾದರೂ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಅನ್ಕೊತಾ ಇದ್ವಿ. ಆದರೆ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಗುರುವಾರ ಆಗಿದ್ದರೆ ದಿನ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ನಮ್ಮ ಮನೆಯಿಂದ ಇದು ಕಾಮಧೇನು ಕ್ಷೇತ್ರ ಅಂತ ಹೇಳ್ತಾರೆ, ಇಲ್ಲಿಗೆ 1 ಅವರಲ್ಲಿ ಬಂದ್ಬಿಡ್ಬೋದು. ತುಂಬಾ ಚೆನ್ನಾಗಿದೆ ದೇವಸ್ಥಾನ, ತುಂಬ ಪೀಸ್ ಆಫ್ ಮೈಂಡ್ ಸಿಗತ್ತೆ. ಮತ್ತೆ ಇದ್ರ ಪಕ್ಕದಲ್ಲೇ ಸಾಯಿಬಾಬಾ ಟೆಂಪಲ್ ಕೂಡ ಇದೆ, ತುಂಬ ಚೆನ್ನಾಗಿದೆ. ಒಟ್ಟಿಗೆ ನಿಮ್ಗೆ ಎರಡೆರಡು ದೇವಸ್ಥಾನದ ದರ್ಶನ ಆಗತ್ತೆ. ಇದು ಎಲ್ಲಿ ಬರತ್ತೆ ಅಂದ್ರೆ ಮಾಗಡಿ ರೋಡಲ್ಲಿ ಬರತ್ತೆ ಇದು, ಕಾಮಧೇನು ಕ್ಷೇತ್ರ ಅಂತ ಅಂದ್ಬಿಟ್ಟು. ತುಂಬ ಜನ ವಿಡಿಯೋಸ್ ಮಾಡಿ ಹಾಕಿದ್ದಾರೆ ಆಲ್ರೆಡಿ ಇದ್ರದ್ದು. ನಿಮ್ಗೇನಾದರೂ ಅದು ಕಂಪ್ಲೀಟ್ ಡೀಟೇಲ್ಸ್ ಬೇಕಂದ್ರೆ ನೀವು ಇದನ್ನು ಸರ್ಚ್ ಮಾಡಿ ಸಿಗತ್ತೆ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಈ ಟೆಂಪಲ್ನ ತೋರಿಸೋದಕ್ಕೆ ವಿಡಿಯೋ ಮಾಡಿದ್ದೀನಿ. ಯೂಶ್ವಲಿ ನಾವೆಲ್ಲಾದರೂ ಹೋದರೆ ವಿಡಿಯೋ ಮಾಡಲ್ಲ, ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ನನ್ನ ತಂಗಿ ಅಂತೂ ನಗ್ತಾ ಇದ್ಲು, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲ ವಿಡಿಯೋ ಮಾಡೋದು ಸ್ಟಾರ್ಟ್ ಮಾಡಿಬಿಟ್ಟಿದ್ಯಾ ಅಂತ. ಆದರೂ ಚೂರು ಮಾಡಿದೆ, ಇದ್ರ ವಿಶೇಷತೆಗಳೆಲ್ಲ ತಿಳಿಸೋಣ ಅಂತ ಹೇಳಿಬಿಟ್ಟು ಮಾಡಿದೆ. ಖಂಡಿತವಾಗ್ಲೂ ನಮ್ಗೆ ಇಲ್ಲಿ ಬರೋದ್ರಿಂದ ಬಂದಿದ್ರಿಂದ ನಮ್ಗೆ ತುಂಬಾ ಒಳ್ಳೇದಾಗಿದೆ. ನನಗೂ ಕೂಡ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ತೊಂದರೆ ಇತ್ತು, ಅಂದರೆ ನನಗೆ ಪ್ರಾಬ್ಲಮ್ ಇತ್ತು. ಸೊ ಆ ಟೈಮಲ್ಲೆಲ್ಲ ದೇವ್ರನ್ನ ತುಂಬ ಬೇಡ್ಕೊಂಡಿದ್ದೆ. ಸೊ ನನ್ನ ಮಗಳು ಹೆಲ್ದಿಯಾಗಿ ಚೆನ್ನಾಗಿದ್ದಾಳೆ. ನಾನು ಕೂಡ ತುಪ್ಪದ ದೀಪನ ಹಚ್ಚಿ ಬೆಳಗಿ ದೇವ್ರಿಗೆಲ್ಲ ಕೈ ಮುಗ್ಗಿದೆ. ರಾಯರು ಯಾವತ್ತೂ ನಂಬಿದವ್ರನ್ನ ಕೈ ಬಿಡೋದಿಲ್ಲ. ಸೊ ನಾವು ಏನೇನ ಅನ್ಕೊಂಡು ತುಪ್ಪದೀಪ ಹಚ್ಚಿದ್ವಿ ಅದೆಲ್ಲ ನೆರವೇರಿಸ್ಕೊಟ್ಟಿದ್ದಾರೆ. ನಾವಂತೂ ತುಂಬಾ ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ. ನಮಗೆ ತುಂಬಾ ಖುಷಿ ಇದೆ ಈ ದೇವಸ್ಥಾನಕ್ಕೆ ಬರೋದು, ರಾಯರ ಮಠಕ್ಕೆ ಬರೋದು. ಇಲ್ಲಿ ಮಧ್ಯಾಹ್ನ ಹೊತ್ತು ಊಟನೂ ಸಿಗುತ್ತೆ. ದೂರದಿಂದ ಏನಾದರೂ ಬಂದಿದ್ರೆ ಬಾಕ್ಸ್ ತರಬೇಕು ಅನ್ನೋದೇನಿಲ್ಲ, ಮಧ್ಯಾಹ್ನ ಹೊತ್ತು ಊಟನೂ ಸಹ ಸಿಗುತ್ತೆ. ಮತ್ತು ಇಲ್ಲಿ ದೇವಸ್ಥಾನದ ಮುಂದೆಗಡೆ ಒಂಥರ ಸಂತೆ ಥರ ಎಲ್ಲ ತರಕಾರಿಗಳು ಸೊಪ್ಪುಗಳು ಫ್ರೂಟ್ಸು ಎಲ್ಲ ಮಾರ್ತಾ ಇರ್ತಾರೆ, ತುಂಬ ಜೋರಾಗಿ ಮಾರ್ತಾ ಇರ್ತಾರೆ ಗುಡ್ಡೆ ಹಾಕ್ಕೊಂಡು. ಚೆನ್ನಾಗಿರುತ್ತೆ, ನಿಮ್ಗೇನಾದರೂ ತೊಗೊಳ್ಬೇಕು ಅಂದರೂ ಸಹ ತೊಗೊಳ್ಬೋದು. ಇಲ್ಲಿ ಎರಡು ಕಡೆ ಬೃಂದಾವನ ಇದೆ, ಒಂದು ನಾವು ತುಪ್ಪ ದೀಪ ಹಚ್ತೀವಲ್ಲ ಅಲ್ಲಿ, ಮತ್ತು ಇನ್ನೊಂದು ಇಲ್ಲಿ ನಾವು ಗರ್ಭಗುಡಿ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ, ಇಲ್ಲೊಂದಿದೆ. ಇಲ್ಲಿ ಕೂಡ ರಾಯರ ದರ್ಶನನ ಮಾಡ್ಕೋಬೋದು. ಇಲ್ಲಿ ಕ್ಯಾಮ್ರಾ ಮೊಬೈಲ್ ಎಲ್ಲ ಅಲೋ ಇರೋದಿಲ್ಲ, ಆದರೂ ಸಹ ಒಂದು ಅಲ್ಲೇ ದೂರದಲ್ಲಿ ನಿಂತ್ಕೊಂಡು ಸ್ವಲ್ಪ ವಿಡಿಯೋ ಮಾಡಿದೆ ತೋರಿಸೋಣ ಅಂತ ಹೇಳಿಬಿಟ್ಟು. ಆದರೆ ವಾಚ್ಮ್ಯಾನ್ ಯಾರಾದರೂ ನೋಡಿದ್ರೆ, ಸೆಕ್ಯೂರಿಟೀಸ್ ನೋಡಿದ್ರೆ ಮಾಡಬಾರ್ದು ಅಂತ ಹೇಳ್ತಾರೆ, ಸುಮ್ಮನೆ ಯಾಕೆ ಅಂತ ಹೇಳಿ ನಾನು ದೂರದಿಂದನೇ ನಿಂತ್ಕೊಂಡು ಸ್ವಲ್ಪ ವಿಡಿಯೋ ಮಾಡಿದೆ. ಮತ್ತು ಆಮೇಲೆ ಕೂಡ ಒಂದು ಸ್ವಲ್ಪ ಪರ್ಮಿಷನ್ ತೊಗೊಂಡು ಮಾಡಿದೆ, ತೋರಿಸೋಣ ಎಷ್ಟು ಚೆನ್ನಾಗಿದೆ. ತುಂಬ ಪೀಸ್ ಆಫ್ ಮೈಂಡ್ ಸಿಗುತ್ತೆ, ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ರಾಯರ್ದು ಬೃಂದಾವನ ಇದೆ, ಇಲ್ಲಿನೂ ಸಹ ರಾಯರ್ದು ವಿಗ್ರಹ ಕೂಡ ಇದೆ, ಚೆನ್ನಾಗಿದೆ. ಯಾರು ಎಷ್ಟೊತ್ತು ಬೇಕಾದರೂ ನಿಂತ್ಕೊಂಡು ಕೈ ಮುಗಿಬೋದು, ಯಾರು ಕೇಳೋದಿಲ್ಲ ನೀವು ಇಷ್ಟೊತ್ತು ನಿಂತ್ಕೋಬಾರ್ದು ಹಾಗೆ ಹೀಗೆ ಅಂತ, ಆರಾಮಾಗಿರುತ್ತೆ. ನೀವು ಒಂದ್ಸರಿ ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ.
ಅಮ್ಮು ಅಂತೂ ಎಷ್ಟು ಆಟ ಆಡಿದ್ಲು ಅಂದ್ರೆ ಆ ಗರ್ಭಗುಡಿ ಸುತ್ತನೂ ಒಂದ್ ರೌಂಡ್ ಬಂದ್ಬಿಟ್ಲು. ನಾನು ನನ್ನ ತಂಗಿನ ಕಳಿಸ್ದೆ, ಹೋಗಿ ಎತ್ಕೊಂಡು ಬಾ, ಅವಳು ನಂಗೆ ಟಯರ್ಡ್ ಆಗ್ಬಿಟ್ಟಿತ್ತು, ನಂಗೆ ಸ್ವಲ್ಪ ಹುಷಾರ್ ಇರ್ಲಿಲ್ವಲ್ಲ ಅದಕ್ಕೆ ಎತ್ಕೊಂಡು ಬಾ ಅಂತ. ಅವಳು ನೋಡಿದ್ರೆ ಅವಳ ಹತ್ರ ಹೋಗ್ತಾನೆ ಇರ್ಲಿಲ್ಲ, ಫುಲ್ಲು ಮಕ್ಕಳೆಲ್ಲ ಅವಳ ಜೊತೆ ಸೇರ್ಕೊಂಡ್ಬಿಟ್ಟಿದ್ರು. ಅವಳು ಹೇಗೆ ಮಾಡ್ತಾ ಇದ್ಲು ಅದೇ ತರ ನಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರು. ಅವಳು ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋದು ಮತ್ತೆ ಹೋಗೋದು, ನಿಂತ್ಕೊಳ್ಳೋದು ಹೋಗೋದು ಮಾಡ್ತಾ ಇದ್ಲು. ಮತ್ತೆ ನಮ್ ತಂಗಿ ಎತ್ಕೊಳಕ್ ಹೋದ್ರು ಸಹ ಬೇಡ ಬೇಡ ಅಂತ ಕಿರಿಸ್ತಾ ಇದ್ಲಂತೆ. ಫುಲ್ಲು ಒಂದ್ ರೌಂಡ್ ಬಂದಿದ್ದಾಳೆ ಅವಳು, ನನಗೆ ಗೊತ್ತೇ ಇಲ್ಲ ಇವಳು ನನ್ನ ತಂಗಿ ಎಲ್ಲೋ ಎತ್ಕೊಂಡಿದ್ದಾಳೆ ಇವಳನ್ನ ಅಂತ ಅನ್ಕೊಂಡಿದ್ದೆ. ನೋಡಿದ್ರೆ ಎತ್ಕೊಳಕ್ಕೆ ಬಿಡ್ಲಿಲ್ವಂತೆ, ಫುಲ್ ಒಂದ್ ರೌಂಡ್ ಬಂದಿದ್ದಾಳೆ ಅವಳು. ನೋಡಿ ಅಷ್ಟು ದೂರ ತನಕ ಹೋಗ್ತಾನೆ ಇದ್ದಾಳೆ, ಹೋಗ್ತಾನೆ ಇದ್ದಾಳೆ. ಆದ್ರೂ ಅದೆಲ್ಲ ಶಕ್ತಿ ರಾಯರೇ ಕೊಟ್ಟಿದ್ದು ಅಂತ ಅನ್ಸತ್ತೆ. ಇಲ್ಲ ಅಂತ ಅಂದ್ರೆ ಅಷ್ಟು ರೌಂಡ್ ಹಾಕಕ್ಕಾಗತ್ತಾ? ಅದು ನೆಲ ಸಹ ತುಂಬಾ ಸ್ಮೂತ್ ಆಗಿತ್ತು, ಒಂಥರ ಎಲ್ಲರೂ ನಡೆದು 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 ಅದು ಒಂಥರ ನೈಸ್ ಆಗಿತ್ತು, ಅಷ್ಟು ರಫ್ ಆಗಿರ್ಲಿಲ್ಲ. ಸೊ ಅದಕ್ಕೆ ಅವಳಿಗೆ ನಡೆಯೋದಿಕ್ ಆಯ್ತು ಅಂತ ಅನ್ಸತ್ತೆ. ಎಲ್ಲರೂ ಹೋಗೋರೆಲ್ಲ ನೋಡೋರೆಲ್ಲ ಅವಳನ್ನ ಎತ್ಕೊಳಕ್ ಟ್ರೈ ಮಾಡ್ತಾ ಇದ್ರು, ಆದ್ರೂ ಸಹ ಅವಳು ಎತ್ಕೊಳಕ್ಕೆ ಯಾರಿಗೂ ಬಿಡ್ತಾ ಇರ್ಲಿಲ್ಲ. ನೋಡಿ ಫುಲ್ ಒಂದ್ ರೌಂಡ್ ಹಾಕೊಂಡು ಬಂದಿಲ್ ಕುತ್ಕೊಂಡಿದ್ದಾಳೆ. ನಾನ್ ಬೈತಾ ಇದ್ದೆ ಅವಳಿಗೆ, ಹಂಗ್ ಮಾಡ್ಬೋದಾ, ಹಂಗ್ ಮಾಡ್ತೀಯಲ್ವಾ ಅಂತ. ನನ್ನ ತಂಗಿಗೆ ಹೇಳಿದ್ರೆ ಇಲ್ಲ ಎತ್ಕೊಳಕ್ಕೆ ಬಿಡ್ಲಿಲ್ಲ ಅಂತ ಹೇಳ್ತಾ ಇದ್ಲು. ನನ್ನ ತಂಗಿಗೇನೆ ಫುಲ್ ಖುಷಿ ಆಗೋಯ್ತು, ಅವಳು ಅಷ್ಟು ಒಂದ್ ರೌಂಡ್ ಹಾಕೊಂಡ್ ಬಂದ್ಬಿಟ್ಲಲ್ಲ ಅಂತ ಫುಲ್ ಮುದ್ದು ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಲು. ಎಷ್ಟು ಚೆನ್ನಾಗಿ ಹಾಕೊಂಡ್ ಬಂದ್ಬಿಟ್ಲು ನಮ್ಮ ಹುಡುಗಿ ಅಂತ ಅಂದ್ಬಿಟ್ಟು ದೇವ್ರಿಗೆ ನಮಸ್ಕಾರ ಹಾಕ್ಬಿಟ್ಲು ಅಂತ. ಅವಳು ಹುಟ್ಟಿದ್ದು ಸಹ ಗುರುವಾರನೇ ಅಲ್ವಾ, ನಮ್ಗೆ ತುಂಬಾ ವಿಶೇಷ ಗುರುವಾರ ಅದು, ರಾಯರ ಆಶೀರ್ವಾದ ಖಂಡಿತ ಇದೆ ಅವಳ ಮೇಲೆ. ಮತ್ತೆ ನೀವಿಲ್ಲಿ ಶಾಪಿಂಗ್ ಕೂಡ ಮಾಡ್ಬೋದು. ಇಲ್ಲಿ ತುಂಬಾ ರಾಯರ್ ಬುಕ್ಸ್ಗಳು, ಬೇರೆ ತರ ಬುಕ್ಸ್ಗಳೆಲ್ಲ ಸಿಗ್ತಾ ಇರತ್ತೆ. ಮತ್ತೆ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಬರೆಯೋದು ಸಪ್ರೇಟ್ ಬುಕ್ಕೇ ಇರತ್ತೆ. ಅದರಲ್ಲಿ ಅದರಲ್ಲಿ ನಿಮ್ಮ ಹೆಸರು, ನಿಮ್ಮ ನಕ್ಷತ್ರ, ರಾಶಿ ಎಲ್ಲ ಬರೀಬೇಕು. ಅದೆಲ್ಲ ಬರ್ತು ನೀವು ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಬರ್ದಿರೋದನ್ನ ನೀವು ಫುಲ್ ಕಂಪ್ಲೀಟ್ ಮಾಡಿ ಕೊಟ್ರೆ ಅದನ್ನ ದೇವ್ರ ಹತ್ರ ಇಟ್ಬಿಟ್ಟು ಅವರು ಪೂಜೆ ಮಾಡ್ತಾರೆ. ಸೊ ಅದೊಂದು ವಿಶೇಷತೆ ಇಲ್ಲಿ. ಇದು ನೀವೇನಾದ್ರೂ ಮನೆಗೆ ದೇವರ ಸಾಮಾನ ತಗೊಳ್ಬೇಕು ಅಂದ್ರೆ ಅದು ಕೂಡ ಸಿಗತ್ತೆ. ನೋಡಿ ತುಂಬಾನೇ ಸಿಗತ್ತೆ, ದೇವ್ರ ಫೋಟೋಗಳು ಸಿಗತ್ತೆ. ನೀವು ದೇವರ ಮನೇಲಿ ಇಟ್ಟು ಏನೇನ್ ಪೂಜೆ ಮಾಡ್ತೀರಾ ಮತ್ತೆ ಯಾವ್ಯಾವ ವಸ್ತುಗಳನ್ನ ಯೂಸ್ ಮಾಡ್ತೀರಾ ಅದೆಲ್ಲವೂ ಸಹ ಸಿಗತ್ತೆ ಇಲ್ಲಿ. ತುಂಬಾ ಶಾಪಿಂಗ್ ಮಾಡ್ಬೋದು. ಒನ್ ಅವರ್ ಅಲ್ಲ, 2 hours ಇಲ್ಲೇನೆ ನಮ್ಗೆ ಸ್ಪೆಂಡ್ ಆಗ್ಬಿಡತ್ತೆ. ಅಮ್ಮನ ಒಂದ್ ಕಡೆ ಕೂರಿಸ್ಬಿಟ್ಟು ನಾನಕ್ಕೂ ಸಹ ಆಟಾಡಿಸ್ತಾ ಇದ್ದೆ. ಅಲ್ಲಿ ಜಾಸ್ತಿ ಬಿಡ್ಲಿಲ್ಲ ಆಟಾಡೋದಕ್ಕೆ, ತೋರ್ಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಳ್ಳೋಣ ಅನ್ಕೊಂಡೆ, ಬಟ್ ಆಗ್ಲಿಲ್ಲ ಅಲ್ಲಿ. ಮತ್ತೆ ನಮ್ಮಅಮ್ಮ, ನನ್ನ ದೊಡ್ಡಮ್ಮ ಎಲ್ಲರನ್ನು ನಿಲ್ಲಿಸ್ಬಿಟ್ಟು ಒಂದ್ ಫೋಟೋ ತೆಗಿಯೋಣ ಅಂತ ಹೇಳಿ ಹಾಗೆ ವಿಡಿಯೋ ಮಾಡ್ಕೊಳ್ತಾ ಒಂದ್ ಫೋಟೋ ತೆಗ್ದೆ. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ರು, ಅವ್ರ ಪರ್ಮಿಷನ್ ತಗೊಂಡು ನಾನು ಒಂದ್ ಸುಮ್ನೆ ಒಂದ್ ವಿಡಿಯೋ ಮಾಡಿ ಹಾಗೆ ಒಂದ್ ಫೋಟೋ ತಗೊಂಡೆ. ನೋಡಿ ಎಷ್ಟು ದೊಡ್ಡದು, ಎಷ್ಟು ಚೆನ್ನಾಗಿದೆ ಅಂತ, ತುಂಬಾನೇ ಚೆನ್ನಾಗಿದೆ. ಅಲ್ಲೇನೆ ಶಾಪಿಂಗ್ ಕೂಡ ನೀವು ಅಲ್ಲೇ, ಒಂದ್ ನಮ್ಮಅಮ್ಮ ಬರ್ತಾ ಇದಾರಲ್ವಾ ಅಲ್ಲೇನೆ, ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೇನೆ ಇದೆ ಅದು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಿಮ್ಗೆ ಯಾರು ಅಲ್ಲಿ ಕುತ್ಕೋಬಿಡಿ ಇಲ್ಲಿ ಕುತ್ಕೋಬಿಡಿ ಅಂತೆಲ್ಲ ಹೇಳಲ್ಲ, ನಮ್ಗೆ ಇಷ್ಟ ಬಂದಿದ್ ಕಡೆ ಕೂರ್ಬೋದು, ಸುಧಾರಿಸ್ಕೊಳ್ಬೋದು. ಅಮ್ಮು ಅಂತೂ ತುಂಬಾ ಹಠ ಮಾಡ್ತಾ ಇದ್ಲು, ಯಾರ ಹತ್ರ ಹೋಗ್ತಾ ಇರ್ಲಿಲ್ಲ, ಬಿಟ್ಬಿಡ್ಬೇಕಂತೆ ಅವಳನ್ನ ನೆಲದ ಮೇಲೆ. ಅವಳು ಫುಲ್ ಸುತ್ತಾಕ್ಬೇಕಂತೆ, ಏನೋ ಎನರ್ಜಿ ಬಂದ್ಬಿಟ್ಟಿತ್ತು ಒಂಥರ ದೇವಸ್ಥಾನದಲ್ಲ ಅವಳಿಗೆ. ಬಿಡು 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 ಅಂತ ತುಂಬಾ ಹಿಂಸೆ ಮಾಡ್ತಾ ಇದ್ಲು. ಮತ್ತೆ ನಾನು ಅವಳನ್ನ ಕರ್ಕೊಂಡು ಬಂದು, ಹೊರ ಕರ್ಕೊಂಡ್ಬಂದು ಕಾರಲ್ಲಿ ಮತ್ತೆ ಫೀಡ್ ಮಾಡಿಸ್ಕೊಂಡು ಆಮೇಲೆ ಕರ್ಕೊಂಡು ಹೋದೆ ಮತ್ತೆ ಅವಳನ್ನ. ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಬರೆದಿರೋ ಬುಕ್ಸ್ನ ಇಲ್ಲೇ ಪೂಜೆ ಮಾಡೋದು ಮತ್ತು ತುಪ್ಪ ದೀಪ ಸಹ ಇಲ್ಲೇ ಹಚ್ಚೋದು. ಅದಾದ ನಂತರ ನಾವು ಪಕ್ಕದಲ್ಲೇ ಇರುವಂತಹ ಸಾಯಿಬಾಬಾ ಮಂದಿರಕ್ಕೆ ಹೋದ್ವಿ. ಆಲ್ಮೋಸ್ಟ್ ಎಲ್ಲ ಕತ್ಲೆ ಹಾಕ್ತಾ ಬಂದ್ಬಿಟ್ಟಿತ್ತು. ನಾವು ಬಂದಿದ್ದೆ ಲೇಟು, ಅರೌಂಡ್ 5 ಗಂಟೆಗೇನೋ ಬಂದಿದ್ವಿ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ. ಅದಾದ ನಂತರ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಶಾಪಿಂಗ್ ಸಹ ಮುಗಿಸ್ಕೊಂಡು ಇಲ್ಲಿ ಬರೋಷ್ಟೊತ್ತಿಗೆ ತುಂಬ ಟೈಮ್ ಆಗ್ಬಿಟ್ಟಿತ್ತು. ಪಕ್ಕದಲ್ಲೇ ಇದೆ, ತುಂಬ ಚೆನ್ನಾಗಿದೆ. ಮತ್ತೆ ಇಲ್ಲಿ ಸಹ ವಿಶೇಷತೆ ಏನಂತಂದ್ರೆ, ನಿಮ್ಗೇನಾದ್ರೂ ಹರಕೆ ಮಾಡ್ಕೊಂಡ್ರೆ ಅದನ್ನ ಒಂದು ಚೀಟಿಯಲ್ಲಿ ಬರೆದ್ಬಿಟ್ಟು ಅದನ್ನ ಅಲ್ಲಿ ಕಟ್ಟಬೇಕು, ಒಂದ್ ಜಾಗ ಇರತ್ತೆ. ನೀವ್ ಏನ್ ಅನ್ಕೊಂತೀರಾ ಅದನ್ನ ಕಟ್ಟಿದ್ರೆ ಅದು ನೆರವೇರುತ್ತೆ, ಇಷ್ಟು ದಿನದೊಳಗಡೆ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲೂ ಕೂಡ ನಮ್ಮಅಮ್ಮ ಹರಕೆ ಮಾಡ್ಕೊಂಡಿದ್ರು, ಅವ್ರ ಹರಕೆ ತರ ನೆರವೇರಿದೆ ಅದು ಸಹ. ತುಂಬಾ ಚೆನ್ನಾಗಿದೆ, ನೀವೆಲ್ಲ ಒಂದ್ಸರಿ ಆದ್ರೆ ಒಂದ್ಸರಿ ವಿಸಿಟ್ ಮಾಡಿ. ಫ್ಯಾಮಿಲಿಗಂತೂ ತುಂಬಾ ಚೆನ್ನಾಗಿರತ್ತೆ. ಅದಾದ್ಮೇಲೆ ತುಂಬಾ ಲೇಟ್ ಆಗಿದ್ರಿಂದ ನಾವು ಅಲ್ಲೇ ಹೋಟೆಲಲ್ಲಿ ಏನಾದ್ರೂ ಸ್ವಲ್ಪ ತಿಂದ್ಬಿಟ್ಟು ಹೋಗೋಣ, ಎಲ್ಲ ತುಂಬಾ ಲೇಟ್ ಆಗ್ಬಿಡತ್ತೆ ಅಂತ ಅನ್ಬಿಟ್ಟು ಸ್ವಲ್ಪ ಡಿನ್ನರ್ ಅಂತ ಅಲ್ಲ, ಸ್ವಲ್ಪ ಚಾಟ್ಸು ಮತ್ತೆ ಏನಾದ್ರೂ ಸ್ವಲ್ಪ ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂದ್ವಿ ಅಷ್ಟೇ. ಯಾಕಂದ್ರೆ ಮನೇಲೆಲ್ಲ ಅಡಿಗೆ ಮಾಡಿಟ್ಬಿಟ್ಟು ಬಂದ್ಬಿಟ್ಟಿದ್ವಿ.
ಅಮ್ಮು ನೋಡಿ ಸ್ಟಿಕ್ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ. ನನಗೆ ಅಶ್ವಿನಿ ಅನ್ನೋರು ಕೇಳಿದ್ರು ಹೊರಗಡೆ ಏನಾದರೂ ಹೋದರೆ ಇನ್ಸ್ಟೆಂಟ್ ಆಗಿ ಮಗುಗೆ ಏನಾದರೂ ಮಾಡಿ ತಿನ್ಸೋದನ್ನ ಹೇಳಿ ಅಂತ ಅಂದ್ಬಿಟ್ಟು. ನಾನು ಯೂಶ್ವಲಿ ಅವಳನ್ನ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗಲ್ಲ, ಎಲ್ಲಾದರೂ ಕರ್ಕೊಂಡು ಹೋದರೆ ಸರಿನ ಗಟ್ಟಿಯಾಗಿ ಮಾಡಿಕೊಂಡು ಬಾಕ್ಸಲ್ಲಿ ಹಾಕ್ಕೊಂಡು ಹೋಗ್ಬಿಡ್ತೀನಿ, ಇಲ್ಲಾಂತಂದರೆ ಅನ್ನ ಸಾಂಬಾರನ್ನ ಮ್ಯಾಶ್ ಮಾಡಿಕೊಂಡು ಸಪ್ರೇಟಾಗಿ ಇಲ್ಲಾಂದರೆ ಸಪ್ರೇಟಾಗಾದರೂ ಹಾಕ್ಕೊಂತೀನಿ, ಅನ್ನನ ಮ್ಯಾಶ್ ಮಾಡ್ಕೊಂಡ್ಬಿಡ್ತೀನಿ ಬಿಸಿ ಇರಬೇಕಂದ್ರೇ ಮಾಡಿಕೊಂಡು, ಮತ್ತು ಸಾಂಬಾರನ್ನ ಸಪ್ರೇಟಾಗಿ ಇಟ್ಕೊಂಡು ತೊಗೊಂಡು ಹೋಗ್ಬಿಡ್ತೀನಿ, ಮತ್ತು ಅಲ್ಲಿ ನಾನು ಮಿಕ್ಸ್ ಮಾಡ್ಕೊಂಡು ತಿನ್ನಿಸ್ತೀನಿ. ಈ ರೀತಿಯಾಗಿ ಮಾಡ್ಕೊತೀನಿ, ಇನ್ಸ್ಟೆಂಟ್ ಆಗಿ ಅಂತ ಅಂದ್ಬಿಟ್ಟು ನಾನು ಯಾವ ರೀತಿನೂ ಮಾಡ್ಕೊಳ್ಳಲ್ಲ. ಮತ್ತೆ ಏನಾದರೂ ಸ್ವಲ್ಪ ಹೊರಗಡೆ ಹೋಗಿ ಬರ್ತಿದ್ದೀವಿ, ಇವಳಿಗೆ ಊಟ ಆಲ್ರೆಡಿ ಮಾಡಿಸಿದ್ದೀನಿ ಅನ್ನೋದಾದರೆ ಫ್ರೂಟ್ಸ್ ಎತ್ಕೊಂಡು ಹೋಗ್ಬಿಡ್ತೀನಿ. ಸೊ ಫ್ರೂಟ್ಸ್ ತಿನ್ಸಿದ್ರೆ ಅದಾಗತ್ತೆ, ಮತ್ತೆ ಮನೆಗೆ ಬರೋಷ್ಟರಲ್ಲಿ ಅಡುಗೆ ಮಾಡಿ ತಿನ್ಸ್ಬೋದು, ಇಲ್ಲ ಮಾಡಿಟ್ಬಿಟ್ಟು ಹೋಗ್ಬಿಡ್ತೀನಿ. ಸೊ ಆ ರೀತಿಯಾಗಿ ಮೇಂಟೈನ್ ಮಾಡ್ಕೊತೀನಿ ನಾನು. ಇನ್ಸ್ಟೆಂಟ್ ರೆಸಿಪೀಸ್ ಅಂತ ಅಂದ್ಬಿಟ್ಟು ಬಿಸಿ ನೀರಲ್ಲಿ ಹಾಕಿ ಕಲಸಿ ಒಂದು 5 ನಿಮಿಷ ಬಿಟ್ಟು ತಿನ್ಸೋದು ಅದನ್ನು ಮಾಡಲ್ಲ. ಯಾಕಂದರೆ ಯಾವುದೇ ಒಂದು ಫುಡ್ ಆದ್ರೂ ಸಹ ಚೆನ್ನಾಗಿ ಬೇಯಿಸಿನೇ ಮಕ್ಕಳಿಗೆ ತಿನ್ನಿಸ್ಬೇಕು. ಇನ್ಸ್ಟೆಂಟಾಗಿ ಬಿಸಿ ನೀರಲ್ಲಿ ಹಾಕಿದ ತಕ್ಷಣ ಅದಾಗತ್ತೆ ಅಂದರೆ ಅದು ಹೊಟ್ಟೆ ನೋವು ಬರುತ್ತೆ ಸುಮ್ಮನೆ. ಅದಕ್ಕೋಸ್ಕರ ನಾನು ಆರ್ಟಿಫಿಷಿಯಲ್ ಎಲ್ಲ ತುಂಬ ಕಡಿಮೆ, ನಾನು ಯಾವುದು ಸಹ ನಾನು ಉಪಯೋಗಿಸೋದಿಲ್ಲ ಮಕ್ಕಳಿಗೆ. ಇನ್ನೊಂದು ಸರಿ ಹೊರಗಡೆ ಔಟಿಂಗ್ ಪ್ಲಾನ್ ಆದಾಗ ನಾನು ಅಮ್ಮನ ಯಾವ ರೀತಿ ನೋಡ್ಕೊಳ್ತೀನಿ ಅಂತ ವಿಡಿಯೋ ಮಾಡಿ ತೋರಿಸ್ತೀನಿ, ಓಕೆನಾ? ಇವರು ನನ್ನ ಫ್ರೆಂಡು, ಪಾಪುನ ನೋಡೋದಕ್ಕೆ ಅಂತ ಬಂದಿದ್ರು. ತುಂಬ ಇಷ್ಟ ಆಗ್ಬಿಟ್ಟಿತ್ತು ಅವಳಿಗೆ ಅಮ್ಮನ ನೋಡಿ, ತುಂಬ ಆಟ ಆಡಿಸ್ತಾ ಇದ್ರು ಅವಳನ್ನ. ಓಕೆ, ಇವತ್ತಿನ ನನ್ನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಅಮ್ಮದು ಡೈಲಿ ರೂಟೀನ್, ನೀವು ಕೇಳಿರೋ ಹಾಗೆ ಅವಳಿಗೆ ಏನೇನು ತಿನ್ನಿಸ್ತೀರಾ, ಯಾವ್ಯಾವ ಟೈಮಲ್ಲಿ ತಿನ್ನಿಸ್ತೀರಾ, ಮತ್ತು ಎಷ್ಟು ಅವರ್ಸ್ ಒನ್ಸ್ ನೀವು ಫೀಡ್ ಮಾಡ್ತೀರಾ ಇದನ್ನೆಲ್ಲ ಹೇಳಿ ಅಂತ ಕೇಳಿದ್ದೀರಾ. ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋಯಿಂದ ನಾನು ಅದನ್ನೆಲ್ಲ ಸ್ಟಾರ್ಟ್ ಮಾಡ್ತೀನಿ. ಗೋಕುಲ್ಗೆ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ನನಗೂ ಸ್ವಲ್ಪ ಫ್ರೀ ಆಗುತ್ತೆ. ಸೊ ಹೇಗೆ ನಾನು ಅಮ್ಮನ ನೋಡ್ಕೊಳ್ತೀನಿ ಮತ್ತು ಅಮ್ಮಗೆ ಯಾವಾಗ ಯಾವಾಗ ಫೀಡ್ ಮಾಡ್ತೀನಿ ಅನ್ನೋದನ್ನು ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ. ಅದರಿಂದ ನಿಮ್ಗೆ ಏನಾದರೂ ಉಪಯೋಗ ಆದರೆ ನನಗೂ ಸಹ ಖುಷಿನೇ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.